ಹಲೋ, ಯಾರಿದು? ಜಾನಕಿ ಅಂತ ಅನ್ಬಿಟ್ಟು ತುಮಕೂರಿಂದ. ಏನು ಕೆಲಸ ಇಲ್ಲಮ್ಮ ಇಲ್ಲಿ, ನಿಮಗೂ ಇದಕ್ಕೂ ಏನು ಸಂಬಂಧ ಇಲ್ಲ, ಇದು ಗೌರ್ಮೆಂಟ್ ಆಫೀಸ್ ಅಲ್ಲ, ಹಂಗೆಲ್ಲ ಫೋನ್ ಮಾಡ್ಬಿಡಿ ನೀವು. ನನಗೊಂದು ಕ್ವಶನ್, ಒಂದು ಇದು ಸಮಸ್ಯೆ ಇತ್ತು, ಅದಕ್ಕೆ ನಿಮಗೆ ಕೇಳಕ್ಕೆ ನಾನು ಫೋನ್ ಮಾಡಿದೆ. ಸಮಸ್ಯೆ ಇದ್ರೆ ನಂಗೇನ್ ಸಂಬಂಧ? ನಿಮ್ ಅಲ್ಲ, ನಿಮ್ಗೆ ಅದ್ರ ಬಗ್ಗೆ ಗೊತ್ತು. ಇಲ್ಲ ಯಾರು, ನೀವೇ ಡಿಸೈಡ್ ಮಾಡ್ಬಿಟ್ರ ಇದೇನಮ್ಮ ಇದು? ನಿಜ, ನಿಮಗೆ ಗೊತ್ತು, ಅದ್ರ ಬಗ್ಗೆ ತುಂಬಾ ತಿಳ್ಕೊಂಡಿದ್ದೀರಾ ನೀವು. ನನಗೆ ನಿಮ್ಮಿಂದ ಹೆಲ್ಪ್ ಆಗ್ಬೇಕಾಗಿತ್ತು, ಅದಕ್ಕೆ ಫೋನ್ ಮಾಡಿದೆ. ನೀನು ಹೆಲ್ಪ್ ಮಾಡಲ್ಲ ಅಮ್ಮಿ, ನಾನು ಮನುಷ್ಯನೇ ಅಲ್ಲ. ಮಾಡ್ತೀರಾ ನೀವು? ಮಾಡೋದೆಲ್ಲ ಇರೋದೇ ಇಲ್ಲ, ಮಾಡ್ತೀರಾ? ನಾನ್ ನೋಡಿದೀನಿ ನಿಮ್ದೊಂದು ವಿಡಿಯೋಸ್ ಎಲ್ಲ ನೋಡಿದೀನಿ. ಶ್ರೀಚಕ್ರದ ಬಗ್ಗೆ ಕೇಳಬೇಕಾಗಿತ್ತು. ಏ ಇಲ್ಲಮ್ಮ, ನನಗೆ ಅದಕ್ಕೆ ಸಂಬಂಧ ಏನಿಲ್ಲ, ಇವೆಲ್ಲ ಬಿಡಿ ನನಗೆ ದಯವಿಟ್ಟು. ಇಲ್ಲ ಇಲ್ಲ, ನೀವು ಹೇಳಲೇಬೇಕು. ಇಲ್ಲ, ಅದು ನಮ್ಮ ಪರ್ಸನಲ್, ನನಗೂ ದೇವರಿಗೂ ಮಧ್ಯೆ ಇರೋದು. ಶ್ರೀಚಕ್ರಕ್ಕೆ ನೀವೆಲ್ಲ ನನ್ನ ಹತ್ರ ಮಾತಾಡ್ಬಿಡಿ. ಇಲ್ಲ ಇಲ್ಲ, ನಾವು ದೇವ್ರ ಮಕ್ಕಳೇ ಅಲ್ವಾ? ನಿಮ್ಗೆ ಸಂಬಂಧ ಇದೆ ಅಂದ್ರೆ ನೀವು ದೇವ್ರಿಗೂ ದೇವ್ರ ನೀವು ಮಕ್ಕಳು, ಮಕ್ಕಳು. ನಾವು ದೇವ್ರ ಕೆಲಸಗಾರರು. ಅಷ್ಟೇ, ನಾವು ಅದೇನೇ. ಏನ್ ಗೊತ್ತಾ, ನಾನು ಶ್ರೀಚಕ್ರ ಆರಾಧನೆ ಮಾಡ್ತಾ ಇದ್ದೀನಿ. ಈಗ ಇವತ್ತಿಗೆ 21 ದಿನ ಆಯ್ತು ಶ್ರೀಚಕ್ರ ಬರೆದು ಬಿಟ್ಟು ದೇವ್ರ ಮುಂದೆ ಆರಾಧನೆ ಮಾಡ್ತಾ ಇದ್ದೀನಿ. ನನಗೆ ಅದ್ರ ಬಗ್ಗೆ ತುಂಬಾ ಅಂದ್ರೆ ಸ್ವಲ್ಪ ಜ್ಞಾನ, ಅಂದ್ರೆ ನವಾರಣಗಳು, ಅದಕ್ಕೆ ಆ ದೇವತೆ ಎಲ್ಲೇ ಬರ್ತಾಳೆ ಅನ್ನೋದು. ದಿನ ನಿತ್ಯ ಪೂಜೆ ಮಾಡ್ತಾ ಇದ್ದೀನಿ ಆ ದೇವತೆಗೆ. ನನ್ಗೆ ಇನ್ನೂ ಹೆಚ್ಚಿಗೆ ತಿಳ್ಕೊಬೇಕು ಅನ್ನೋ ಆಸೆ ಇದೆ, ತಿಳಿಸ್ಕೊಡಿ ದಯವಿಟ್ಟು. ನಿಮಗ್ ಗೊತ್ತಾ, ದೇವರ ಕೆತ್ತುವವನು ದೇವರ ಗರ್ಭಗುಡಿಲಿ ಪೂಜೆ ಮಾಡಲ್ಲ. ಯಾಕೆ ಅಂದ್ರೆ ಅವರವ್ರ ಕೆಲಸ ಅಷ್ಟೇ, ನನಗೆ ಶ್ರೀಯಂತ್ರ ಮಾಡಕ್ ಬರತ್ತಷ್ಟೇ, ಆದ್ರೆ ನಿಮ್ಮಷ್ಟು ತಿಳ್ಕೊಂಡಿಲ್ಲ. ಇಲ್ಲ ಇಲ್ಲ, ತಿಳ್ಕೊಂಡಿದ್ದೀರಾ. ನವಾವರಣಗಳೆಲ್ಲ ನೀವು ಇದು ಎಕ್ಸ್ಪ್ಲೇನ್ ಮಾಡಿದ್ದು ನಾನು ನೋಡಿದೆ. ಆಕ್ಚುಲಿ ನೀವು ಪೂಜೆ ಮಾಡ್ತಿದ್ದು ನವಾವರಣ ಮಾಡಿದ್ದು. ಏನಿದ್ರು ಮೆಡಿಕಲ್ ಶಾಪ್ ಅವ್ರ ಇದ್ದಂಗಮ್ಮ, ನೀವೆಲ್ಲ ಡಾಕ್ಟರ್ಸ್. ಇಲ್ಲ ಇಲ್ಲ, ನೀವು ಶ್ರೀಚಕ್ರ ಬರೀತೀರಾ ಅಂದಾಗ ತಾಯಿ ನಿಮ್ಗೆ ಒಂದಿಸ್ತಾಳೆ, ತಾಯಿ ನಿಮ್ಮ ಹತ್ರ ಇದ್ದಾಳೆ ಅಂತ ಅರ್ಥ. ಶ್ರೀಚಕ್ರ ಎಲ್ರಿಗೂ ಸುಮ್ಮನೆ ಬರಲ್ಲ, ಅದನ್ನ ಕಲಿಯಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಗೊತ್ತು. ನನಗೆ 3-4 ರೌಂಡ್ ಬಂದ್ಬಿಡ್ತು. 9ನೇ ದಿನ ನನಗೆ ಮದ್ಯದ್ದು 3 ಇದು ಆವರಣಗಳು ನನಗೆ ಬಂದಿದ್ದು. 1,000 ಬರ್ದಿದ್ದೀನಿ, 1,000 ಮೇಲೆ ಬರ್ದಿದ್ದೀನಿ ಶ್ರೀಚಕ್ರ. ಒಳ್ಳೆ ಮಕ್ಕಳ ತರ ಸುಮ್ಮನೆ ಕುತ್ಕೊಳ್ಳೋದು, ಡ್ರಾಯಿಂಗ್ ಮಾಡೋದು, ಸುಮ್ಮನೆ ಕುತ್ಕೊಳ್ಳೋದು, ಡ್ರಾಯಿಂಗ್ ಮಾಡೋದು. ಶ್ರೀಚಕ್ರ ಸಿದ್ಧಿ ಆದವರು ನಿಮ್ ತರ ಮಾತಾಡ್ತಾರೆ, ಇವನ್ ಅಹೋರಾತ್ರ ತರ ದುರಹಂಕಾರ ಗಮಂಡ್ ಇರೋದಿಲ್ಲ. ಇಲ್ಲ ಇಲ್ಲ, ಇವನಮ್ಮ, ಇವನ್ ಸಭ್ಯತೆನೆ ಇಲ್ವಲ್ಲ ಇವನಿಗೆ, ಇವನಿಗೆ ಒಂದು ಇದೇ ಇಲ್ಲ, ಸೌಜನ್ಯನೇ ಇಲ್ವಲ್ಲ. ಅಲ್ಲೇ ಇಲ್ಲ ಇಲ್ಲ, ತಿಳಿದುಕೊಳ್ಳಿ ನೀವು, ಇವನಿಗೆ ಏನು ಗೊತ್ತಿಲ್ಲ ಶ್ರೀಚಕ್ರದ ಬಗ್ಗೆ. ನನ್ನ ಫೋನ್ ನೀವ್ ಎತ್ತಿದ್ದೀರಾ ಅಂದ್ರೆ ತಾಯಿ ನಿಮ್ಗೆ ತುಂಬಾ ಒಲ್ದಿದ್ದಾಳೆ ಅಂತ ಅರ್ಥ. ನನ್ಗಿಂತ ಚೆನ್ನಾಗಿ ನಂದೇನು ಇಲ್ಲ, ನನ್ ಸಾಧನೆ ಏನು ಇಲ್ಲ. ನಾನು 21 ವರ್ಷದಿಂದ ಸೌಂದರ್ಯಲಹರಿ ಪಾರಾಯಣ ಮಾಡ್ತಾ ಇದ್ದೀನಿ. ನಮ್ಮಲ್ಲಿ ಅಮ್ಮನವರು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅಮ್ಮನವ್ರು ಇಟ್ಕೊಂಡಿದೀವಿ, ಹತ್ತಿ ಮರದಲ್ಲಿ ಮಾಡ್ತಿದೀವಿ ಅಮ್ಮನವ್ರನ್ನ. ಅದು ಈಗ ಶ್ರೀಚಕ್ರ ಆರಾಧನೆ ಮಾಡೋಣ ಅಂತ ಮನಸ್ ಬಂತು. ಈಗ ಎಲ್ಲ ಲಾಕ್ಡೌನ್ ಎಲ್ಲ ಇರೋದ್ರಿಂದ ನಂಗೆ ಅದ್ರ ಬಗ್ಗೆ ಇನ್ನೂ ತಿಳ್ಕೊಬೇಕು, ಅದಕ್ಕೆ ನಿಮ್ಗೆ ಫೋನ್ ಮಾಡಿದೆ. ನಮ್ಗೆ ಒಂದ್ ನಿಮಿಷ, ಇದು ಶ್ರೀಚಕ್ರದ ಬಗ್ಗೆ ಅಹೋರಾತ್ರ ಅವನಿಗೆ ತಿಳಿದಷ್ಟು ಏನೋ ಒಂದು ಹಾಡು ಬರ್ದಿ ಅಂತ ನೋಡಿದೀರ ನೀವು? ಇಲ್ಲ ನೋಡಿಲ್ಲ ಅದನ್ನ. ಹೌದಾ, ನೋಡಿ ಇವಾಗ ಹಾಕ್ತೀನಿ ನೋಡಿ. ಅಣುರೇಣು ತೃಣದಿಂದ ಶಬ್ದ ಮೂಲದ ತನಕ ಕ್ರಿಮಿ ಸರ್ಪವನ ಜಲಜ ಜೀಮೂತ ಮೃಗ ಮನುಜ ಅಣುರೇಣು ತೃಣದಿಂದ ಶಬ್ದ ಮೂಲದ ತನಕ ಕ್ರಿಮಿ ಸರ್ಪವನ ಜಲಜ ಜೀಮೂತ ಮೃಗ ಮನುಜ ಅಮ್ಮಿ, ಅಣುರೇಣು ತೃಣದಿಂದ ಅಂದ್ರೆ ಅಣುರೇಣು, ಅಣುವಿನಲ್ಲಿ ಒಂದು ಎಲೆಕ್ಟ್ರಾನ್ ಇರುತ್ತೆ, ಅದ್ರೊಳಗಡೆ ಒಂದು
ಪ್ರೋಟಾನು ನ್ಯೂಟ್ರಾನ್ ಇರುತ್ತೆ, ನ್ಯೂಟ್ರಾನ್ಗೆ ಎಲೆಕ್ಟ್ರಾನ್ ವಿಷ್ಣುವಿನ ಸುತ್ತಲೂ ಲಕ್ಷ್ಮಿ ಸುತ್ತಿದ ಹಾಗೆ ಸುತ್ತಾ ಇರುತ್ತೆ ಅಂತ ಅರ್ಥ. ಅಣುರೇಣು ತೃಣದಿಂದ ಶಬ್ದ ಮೂಲದ ತನಕ ಅಂದ್ರೆ ಪಂಚಭೂತಗಳಲ್ಲಿ ಎಲ್ಲದಕ್ಕಿಂತ ಜಾಸ್ತಿ ಇರೋದು ಶಬ್ದ, ಶಬ್ದ ಅಂದ್ರೆ ಆಕಾಶ. ಆಕಾಶದ ಮೂಲದ ತನಕ, ಆಕಾಶವೇ ಹುಟ್ಟಿರೋ ಜಾಗದ ತನಕ ಅಣುರೇಣು ತೃಣದಿಂದ ಶಬ್ದ ಮೂಲದ ತನಕ ಕ್ರಿಮಿ ಜಲಜ, ಕ್ರಿಮಿಗಳು ಕಣ್ಣಿಗೆ ಕಾಣದ ಕ್ರಿಮಿಗಳು, ಕಣ್ಣಿಗೆ ಕಾಣುವ ಕ್ರಿಮಿಗಳು. ಜಲಜ ಅಂದ್ರೆ ನೀರಲ್ಲಿ ಆಡುವ ಪ್ರಾಣಿಗಳು, ನೀರಲ್ಲಿ ಬದುಕುವ ಪ್ರಾಣಿ. ಕ್ರಿಮಿ ಸರ್ಪ, ಸರ್ಪಗಳು. ವನ ಜಲಜ. ಜೀಮೂತ ಅಂದ್ರೆ ಹಕ್ಕಿಗಳು, ಜೀಮೂತ ಅಂದ್ರೆ ಹಕ್ಕಿಗಳು. ಮೃಗಗಳು ಮತ್ತೆ ಮನುಷ್ಯ. ಇಲ್ಲಿವರೆಗೂ ಅಣುರೇಣು ತೃಣದಿಂದ ಶಬ್ದ ಮೂಲದ ತನಕ ಕ್ರಿಮಿ ಸರ್ಪ ವನ ಜಲಜ ಜೀಮೂತ ಮೃಗ ಮನುಜ. ಬಿಂದು ಹುಟ್ಟಿತು ನೋಡಿ ಅಲ್ಲಿ ಹುಟ್ಟುವಾಗ, ಬಿಂದು ಹುಟ್ಟಿತು ತ್ರಿಭುಜ ನಾಲ್ಕೈದು ಕೂಡಿ. ಬಿಂದು ಹುಟ್ಟಿತು ತ್ರಿಭುಜ ನಾಲ್ಕೈದು ಕೂಡಿ ಅಂದ್ರೆ ನಿಮ್ಗೆ ಬೋರ್ ಮಾಡ್ತಾ ಇದೀನ? ಇಲ್ಲ ಇಲ್ಲ ಹೇಳಿ ಹೇಳಿ. ಬಿಂದು ಹುಟ್ಟಿತು ತ್ರಿಭುಜಗಳು ನಾಲ್ಕೈದು ಕೂಡಿ ಅಂದ್ರೆ ನಾಲ್ಕು ಶಿವನ ತ್ರಿಭುಜಗಳು, ಐದು ಪಾರ್ವತಿಯ ತ್ರಿಭುಜಗಳು ಕೂಡಿ ಬಿಂದು ಹುಟ್ಟಿದೆ ಅಂದ್ರೆ ಸ್ಕಂದ ಹುಟ್ಟಿದಾನೆ. ಸ್ಕಂದ ಅಂದ್ರೆ ಸುಬ್ರಹ್ಮಣ್ಯ, ಸುಬ್ರಹ್ಮಣ್ಯ ಸ್ಕಂದಾನೆ ಬಿಂದು. ಓಕೆ. ಧಾತು ನಲವತ್ಮೂರು ಜೀವಾತ್ಮ ಸೇರಿ. ಧಾತುಗಳು ನಮ್ಮಲ್ಲಿ ನಲವತ್ಮೂರು ಇರುತ್ತೆ. ಜೆನೆಟಿಕ್ಸ್ ಅಂದ್ರೆ ನಮ್ಮ ಕ್ರೋಮೋಸೋಮ್ಸ್ ನಲವತ್ಮೂರು ಇರುತ್ತೆ ಅಂದ್ರೆ ನಲವತ್ಮೂರು ತ್ರಿಕೋನಗಳಿದೆ. ಎಣಿಸಿದ್ರೆ ಯಾವಾಗಾದ್ರು? ಹೌದು. ನಲವತ್ಮೂರು ಜೀವಾತ್ಮ ಸೇರಿ ಅಂತ. ಪ್ರತಿಯೊಂದು ಜೀವಿಲೂ ಶ್ರೀಚಕ್ರ ಇರುತ್ತೆ ಅಂತ ಹೇಳ್ತಾ ಇದೆ. ಒಂದ್ ನಿಮಿಷ. ಜೀವಿ ಜೀವಿಗೂ ಕವಚ ಮೂಲ ತ್ರಿಕೋನ. ಜೀವಿ ಜೀವಿಗೂ ಕವಚ ಮೂಲ ತ್ರಿಕೋನ ಅಂದ್ರೆ ಮೂಲ ತ್ರಿಕೋನ ಇದೆಯಲ್ಲ ಮೇ, ಅದು ನಾವು ಹುಟ್ಟಿ ಬರುವಂತ ಜರಾ ಪರದೆಯಲ್ಲಿರುವಂತ ಯೋಗಮಾಯೆ. ಯೋಗಮಾಯೆ ಗರ್ಭಾಶಯ ತ್ರಿಕೋನ ಸ್ಥಿತಿಯಲ್ಲಿರುತ್ತೆ, ಸೇಮ್ ತ್ರಿಕೋನ ಸ್ಥಿತಿಯಲ್ಲಿ. ಅದರೊಳಗಡೆ ಗರ್ಭದಲ್ಲಿ ಶಿಶು ಇರುತ್ತೆ. ಅದನ್ನ ಜೀವಿ ಹುಟ್ಟಿತು ತ್ರಿಭುಜ ಅಲ್ವಾ, ಅದರೊಳಗಿಂದ ಜೀವಿ ಹುಟ್ಟತ್ತೆ ಅಂದ್ರೆ ಆ ಹೆಣ್ಣಿನ ಗರ್ಭಾಶಯವೇ ಐದನೇ ಒಂದು ತ್ರಿಕೋನದ ಗರ್ಭಾಶಯವೇ ಪಾರ್ವತಿ, ಅದೇ ಗರ್ಭ. ಅದು ಅಷ್ಟವಸುಗಳೇ ಎಂಟು ಕೋಣೆಗಳು ಕಾಡ. ಆ ಬಿಂದು ಆದ್ಮೇಲೆ ತ್ರಿಕೋನ ಇದೆಯಲ್ಲ, ಅದಾದ್ಮೇಲೆ ಅಷ್ಟ ವಸುಗಳಿರ್ತಾರೆ, ಎಂಟು ಕೋಣೆಗಳು. ಇನ್ನೊಂದ್ಸಲ ಕೇಳಿ. ಜೀವಿ ಜೀವಿಗೂ ಕವಚ ಮೂಲ ತ್ರಿಕೋನ, ಅಷ್ಟವಸುಗಳೇ ಎಂಟು ಕೋಣೆಗಳು ಕಾಣ. ಹತ್ತರೆರಡು ತ್ರಿಭುಜಾಹಾರ ಹತ್ತಿಸುತ್ತವೆ ಅತಿ ಎತ್ತರಕ್ಕೆ ನೋಡ. ಆ ಹತ್ತರ ಎರಡು ತ್ರಿಭುಜಗಳಿರುತ್ತಲ್ಲ ಹರ, ಬಿಂದು ತ್ರಿಕೋನ ವಸುಕೋನ ದಶಾರ ಯುಗ್ಮ. ದಶ ಅರ, ಅರ ಅಂದ್ರೆ ಕೋಣೆಗಳು ಅಂತ. ಯುಗ್ಮ ಅಂದ್ರೆ ಎರಡು. ಆ ಎರಡು ಮಾಲೆಗಳಿದೆಯಲ್ಲ ಅದು ನಮ್ಮನ್ನ ಹತ್ತಿಸುತ್ತವೆ ನಮ್ಮ ಎತ್ತರಕ್ಕೆ ನೋಡ ಅಂತ. ಇದು ಶ್ರೀಚಕ್ರ. ಒಂದ್ ನಿಮಿಷ. ಬೋರ್ ಆಗ್ತಿದ್ಯಾ? ಇಲ್ಲ ಇಲ್ಲ ಹೇಳಿ. ಹದಿನಾಲ್ಕು ಮನುಗಳ ತ್ರಿಕೂಟ ಯತನವಲ್ಲಿ. ಹದಿನಾಲ್ಕು ಮನುಗಳೇ ಮನ್ವಸ್ತರ ಅಂತೀವಿ ನಾವು, ಗೊತ್ತ ನಿಮ್ಗೆ? ದಶಾರ ಯುಗ್ಮ ಮನ್ವಸ್ತರ ಅಂತಲ್ಲ, ಹದಿನಾಲ್ಕು ಮನುಗಳು. ಒಂದು ಮನು ಅಂದ್ರೆ ಎಷ್ಟು ಅಂತ ಹೇಳ್ಬೇಕಾಮೆ? ತಿಳಿದಿದೆಯಲ್ಲ. ಒಂದು ಮನು ಅಂದ್ರೆ ನಮ್ಮ ಒಂದು ದಿನ ಇದೆಯಲ್ಲ, ಇದನ್ನ ಅಹೋರಾತ್ರ ಅಂತಾರೆ. ದಿನ ರಾತ್ರಿ ಒಂದು ದಿನವನ್ನ ಅಹೋರಾತ್ರ ಅಂತಾರೆ. ಒಂದು ದಿನದಲ್ಲಿ ಅರವತ್ತು ಘಟಿ ಇರುತ್ತೆ. ಅರವತ್ತು ಘಟಿ ಅಲ್ಲಿ ಒಂದು ಘಟಿಲಿ ಅರವತ್ತು ವಿಘಟಿ ಇರುತ್ತೆ, ಒಂದು ವಿಘಟಿಲಿ ಅರವತ್ತು ಲಿಪ್ತ ಇರುತ್ತೆ, ಒಂದು ಲಿಪ್ತದಲ್ಲಿ ಅರವತ್ತು ವಿಲಿಪ್ತ ಇರುತ್ತೆ, ಒಂದು ವಿಲಿಪ್ತದಲ್ಲಿ ಅರವತ್ತು ಪರ ಇರುತ್ತೆ, ಒಂದು ಪರದಲ್ಲಿ ಅರವತ್ತು ತತ್ಪರ ಇರುತ್ತೆ, ಒಂದು ಸೆಕೆಂಡ್ ಅಲ್ಲಿ 560,000 ತತ್ಪರಗಳಿರುತ್ತೆ. ಅಂತಹ ಒಂದು ದಿನವನ್ನ 360 ದಿನ ಆದ್ರೆ ವರ್ಷ, 430,000 ವರ್ಷ ಆದ್ರೆ ಒಂದು ಯುಗ. ಅದನ್ನ ಕಲಿಯುಗ ಅಂದ್ರು, ಅದರ ಎರಡರಷ್ಟು ದ್ವಾಪರ ಯುಗ ಎರಡು ಅಂದ್ರು, ಮೂರರಷ್ಟು ತ್ರೇ ಅಂತಾರೆ ತ್ರೇತಾಯುಗ, ಅದರ ನಾಲ್ಕರಷ್ಟು ಕೃತಯುಗ. ಈ ಎಲ್ಲ ನಾಲ್ಕು ಯುಗಗಳು ಸೇರಿದ್ರೆ ಮಹಾಯುಗ.
ಒಂದು ಮಹಾಯುಗಕ್ಕೂ ಮತ್ತೊಂದು ಮಹಾಯುಗಕ್ಕೂ ಅಂತರ ಮತ್ತೊಂದು ಮಹಾಯುಗದಷ್ಟು ಪ್ರಳಯ. ಹೀಗೆ 72 ಮಹಾಯುಗಗಳು ಸೇರಿದ್ರೆ ಒಂದು ಮನ್ವಂತರ ಅಂತಹ 14 ಮನ್ವಂತರಗಳವರೆಗೂ ಹೋಗುತ್ತೆ ಶ್ರೀಚಕ್ರ. ಅರ್ಥ ಆಯ್ತಾ? ಅಂದ್ರೆ ಬಿಂದುವಿನಿಂದ ಅಂದ್ರೆ ಅಣುರೇಣು ತೃಣದಿಂದ ಶುರು ಮಾಡಿದ್ವಲ್ಲ ಹೋಗುತ್ತೆ ಅಲ್ಲಿಂದ ನೋಡಿ. ಮನುಗಳ ತ್ರಿಕೂಟ ಯತನವಲ್ಲಿ ನಾಗರೆಂಟು ನಾಗರೆಂಟು ನಾಗದಳಗಳು 8 ಇರುತ್ತೆ. ಅದಾದ್ಮೇಲೆ 16 ಎಲೆಯ 16 ಎಲೆಯ ಭದ್ರಕೋಟೆಯ ಒಳಗೆ ಮೂರು ವೃತ್ತಗಳಿಂದ ವೃತ್ತ ಆ ಮೂರು ವೃತ್ತಗಳಿಂದ ಆವೃತ ಆಗಿದೆಯಲ್ಲ ಅದೇ ಪ್ರತಿ ಇವಾಗ ಭೂಮಿ ನಮ್ಮ ಸುತ್ತಲೂ ಒಂದು ಮೂರು ವೃತ್ತ ಇರುತ್ತೆ ಅದನ್ನೇ ಎಕ್ಟೋಡರ್ಮ್ ಎಂಡೋಡರ್ಮ್ ಮೀಸೋಡರ್ಮ್ ಅಂತ ನಮ್ಮ ಚರ್ಮದ ಮೂರು ಲೇಯರ್ ಹಾಗೆ ಭೂಮಿಗೂ ಮೂರು ವೃತ್ತಗಳಿದೆ ಓಝೋನ್ ಲೇಯರ್ ಹಂಗೆ ಈ ಮೂರು ವೃತ್ತಗಳು ಜೀವಕೋಟಿಯ ಅಣುವಿನಿಂದ ಹಿಡಿದು ಅಮೀಬಾಯಿಂದ ಹಿಡಿದು ಎಲ್ಲದಕ್ಕೂ ಇರುತ್ತೆ ಹಾಗಾಗಿ ಎಲ್ಲರೂ ಶ್ರೀಯಂತ್ರಗಳೇ ಹೀಗೆ ಮೂರು ವೃತ್ತಗಳಿದೆಯಲ್ಲ ಅದು ಕಳೆದ ನಂತರ ಬರೋದೇ ಸದನ ತ್ರಯಂಚ ಸದನವು ಮೂರರ ಸಮಭುಜದ ಒಳಗೆ ನಾಲ್ಕು ದ್ವಾರಗಳ ಆಲಯವು ಆಗಿದೆ ಕೊಲ್ಲುವವನ ಹುಟ್ಟಿಸುವವನ ಅಂದ್ರೆ ನಾಲ್ಕು ದ್ವಾರಗಳ ಆಲಯ ಆಗಿದೆ ಸದನ ತ್ರಯಂಚ ಅದು ತ್ರಯಂಚ ಅಂದ್ರೆ ಭೂರ್ ಭುವಸ್ತುವಹ ಅಂತ ಆ ಸದನದ ಮೂರು ಲೇಯರ್ ಇದೆಯಲ್ಲ ಅದೇನು ಅಂದ್ರೆ ಭೂಮಿ ಮೇಲೆ ನಾವು ನಿಂತಿದ್ದೀವಿ ಇದು ಭುವಹ ಅಂದ್ರೆ ನಮಗೂ ಸೂರ್ಯನಿಗೂ ನಡುವೆ ಇರುವಂತಹ ಓಝೋನ್ ಲೇಯರ್ ಇಂದ ಆಚೆ ಇರುವಂತಹ ಆಕಾಶ ಸುವಹ ಅಂದ್ರೆ ಸೂರ್ಯನಿಗೂ ಆ ಬ್ರಹ್ಮಾಂಡದಲ್ಲಿ ಮೇಲೆ ಆಚೆ ಇರುವಂತಹ ಅದು ಆಕಾಶ ಅದನ್ನ ಚಿದಾಕಾಶ ಅಂತಾರೆ ಈ ಸದನ ತ್ರಯಂಚ ಅಂದ್ರೆ ಅಲ್ಲಿವರೆಗೂ ಹೋಗುತ್ತೆ ಶ್ರೀಚಕ್ರ ಅದಾದ ನಂತರ ಕೊಲ್ಲುವವನ ಯಾರು ಕೊಲ್ಲುವವನು ಶಿವ ಶಿವ ನಾ ಲಯಕರ್ತ ಕೊಲ್ಲುವವನ ಹುಟ್ಟಿಸಿದವನು ಯಾರು ಬ್ರಹ್ಮ ಆ ಬ್ರಹ್ಮನ ಅಪ್ಪ ಯಾರು ವಿಷ್ಣು ಆ ಅಪ್ಪನು ಹುಟ್ಟಿದ್ದು ನಿನ್ನ ಒಡಲೊಳಗಂತೆ ಶ್ರೀಚಕ್ರ ತಾಯಿ ಅಂತ ಅವನು ಹುಟ್ಟಿದ್ದು ನೋಡಿ ಆ ಲೈನ್ ಬರ್ತೀವ ಅರ್ಥ ಆಯ್ತಾ ಒಂದ್ ನಿಮಿಷ ಕೊಲ್ಲುವವನು ಹುಟ್ಟಿಸಿದವನ ಅಪ್ಪನುಟ್ಟಿದ್ದು ನಿನ್ನ ಒಡಲೊಳಗಮ್ಮ ಶ್ರೀಚಕ್ರ ತಾಯೇ ಇದು ಇಷ್ಟೇ ಅವರ ಹತ್ರ ತಿಳಿದಿರೋದು ಇದಕ್ ಮೀರಿ ಏನೋ ತಿಳಿದಿಲ್ಲ ಇದಕ್ಕಿಂತ ಕಡಿಮೆ ಏನೋ ತಿಳಿದಿಲ್ಲಮ್ಮೆ ನೀವು ಇಲ್ಲಮ್ಮ ಇದು ತಿಳಿದದನ್ನ ಬರ್ದಿದ್ದಾನೆ ಆದ್ರೆ ನಿಮಗ್ ತಿಳಿದಿರೋದು ನವಾವರಣಗಳು ಖಡ್ಗಮಾಲ ಸ್ತೋತ್ರ ನಿಮಗೆ ಅನೇಕ ಶ್ರೀ ಸೌಂದರ್ಯ ಲಹರಿ ನೀವು ಹೇಳಿ ಇಲ್ಲಿ ನೀವು ನನಗಿಂತ ಹೆಚ್ಚಿಗೆ ತಿಳಿದವರು ಖಂಡಿತ ಇದ್ರ ಬಗ್ಗೆ ತುಂಬಾ ಅಧ್ಯಯನ ಮಾಡಿದಿರ ನಾವೆಲ್ಲ ಈಗ ಸ್ಟಾರ್ಟ್ ಮಾಡಿರೋದು ನಾವು ಸೌಂದರ್ಯ ಪಾರಾಯಣ ಮಾಡಿರ್ಬೋದು ಬಟ್ ಶ್ರೀಚಕ್ರ ನಾನ್ ಬರೀತಾ ಇರೋದು ಇವತ್ತಿಗೆ 21ನೇ ದಿನ ನನ್ಗೆ ಯಾಕೋ ತುಂಬಾ ಮನಸ್ಸಾಯ್ತು ಒಂದು ನಮ್ಮಿಬ್ರಿಗೂ ಒಂದೇ ತಾಯಿ ಮಕ್ಕಳು ನಾವು ಅನ್ನೋದಕ್ಕೆ ಸಾಕ್ಷಿ ನಾವಿಬ್ರು ಇವನಿಗೆ ಆದ ಅನುಭವನೇ ನಿಮ್ಗಾಗಿದೆ ಯಾಕಂದ್ರೆ ಇವನು ಶ್ರೀಚಕ್ರನ ಏ ಇದ್ದೇ ಆ ದುರಹಂಕಾರದಿಂದ ಶುರು ಮಾಡಿದ ನಾನು ಅದೇನೆ ಮಾಡಿದ್ದೆ ಇದೇ ಬ್ರಹ್ಮವಿದ್ಯಾನಾ ಇದು ಯಾವ ಜಾಮೆಟ್ರಿ ಆಟೋ ಕ್ಯಾಡ್ ಅಲ್ಲಿ ಇಟ್ಟಾಡಿಸ್ಬಿಟ್ಟಿದೀನಿ ಎಲ್ಲ ಬ್ರಹ್ಮ ಎಂತ ಯಂತ್ರಗಳನ್ನೆಲ್ಲ ಮಾಡಿದೀನಿ ಚಿತ್ರಾನ್ನ ಮಾಡ್ಬಿಡ್ತು ಅವ್ರ ಹತ್ರ ಹುಚ್ಚಿಡಿಸ್ಬಿಡ್ತು ಗಡ್ಡ ಎಲ್ಲ ಬೆಳ್ಕೊಂಡ್ಬಿಡ್ತು ಏನ್ ಮಾಡಿದ್ರು ಕಡೆಗೆ ನಾ ಇದನ್ನ ಏನಾದ್ರೂ ಮಾಡಿ ಸಾಧಿಸ್ಬೇಕು ನಾನು ಅಂದಾಗ ಬರಲೇ ಇಲ್ಲ ಇನ್ ಕೈ ಬಿಟ್ಬಿಟ್ಟೆ ಇನ್ನ ನಮ್ ಕೈಲಾಗಲ್ಲ ಅಂತ ಆವಾಗ 9ನೇ ಆಲ್ಮೋಸ್ಟ್ ತಿಂಗಳುಗಳಾಗೋಯ್ತು ಬಟ್ ಆಟೋ ಕ್ಯಾಡ್ ಅಲ್ಲಿ ಶುರು ಮಾಡಿದ 9ನೇ ದಿವಸ ಕನ್ಸಲ್ಲಿ ಆಕ್ಚುಲಿ ನಂಗೆ ದಿನ ಕನ್ಸ್ ಹೆಂಗ್ ಬರೋದು ಗೊತ್ತಾ ಆ ಶ್ರೀಚಕ್ರದ ಗೆರೆಗಳೆಲ್ಲ ಪೈಪ್ ಲೈನ್ಸ್ ಇದ್ದಂಗೆ ಅದ್ರೊಳಗಡೆ ನಾನು ಸ್ಟಿಕ್ ಹಾಕೊಂಡು ಅಲ್ಲಿ ಇಲ್ಲಿ ಓಡಾಡ್ತಾ ಇರೋಂಗೆ ಈ ರೀತಿ ಉಚ್ಚಿಡಿದಿತ್ತು ಬೇರೆ ಏನು ಇನ್ನೆಲ್ಲ ನಂಗೆ ಅದೇ ತರಾನೆ ಶ್ರೀಚಕ್ರ ಕನಸಿನಲ್ಲಿ ಕೊನೆಗೆ ನಾನು ಎದ್ದೋಗ್ಬಿಟ್ಟು ನೀವು ನಂಬ್ತೀರ ನಮ್ಮಲ್ಲಿ ತಾಯಿ ಇದ್ದಾಳೆ ನಿಮಗೆ ಫೋಟೋ ಹಾಕ್ತೀನಿ ತ್ರಿಪುರ ಸುಂದರಿ ತಾಯಿನೇ ಇರೋ ನಮ್ಮಲ್ಲಿ ಹೋಗ್ಬಿಟ್ಟು ಅವಳ ಹತ್ರ ಕೂತ್ಕೊಂಡ್ಬಿಟ್ಟೆ ನೀನ್ ನನಗೆ ಹೇಳ್ಕೊಡ್ತೀಯಾ ಇಲ್ವಾ ಹೇಳ್ಬಿಡು ನಾನು ಏನು ಕೇಳ್ತಿಲ್ಲ ನಿನ್ನ
ನನಗೆ ನಿಮ್ಮನ್ನ ಅರ್ಥ ಮಾಡ್ಕೊಬೇಕು ಇಷ್ಟೇ ನಾನು ಕೇಳ್ತಿರೋದು. ಇದ್ರೊಳಗೆ ನಾನೇನು ನಿಮ್ಗೆ ನನಗೆ ಇದ್ಕೊಡು ಅದ್ಕೊಡು ಅಂತ ನಾನೇನು ಬೇಡಲ್ಲ, ನೀನ್ ನನ್ಗೆ ಅರ್ಥ ಆಗ್ಬೇಕು ಅಷ್ಟೇ ನನಗೆ ಬೇಕಾಗಿರೋದು ಅಂತ ಕೇಳ್ಕೊಂಡೆ. ಅವಾಗ 9ನೇ ದಿನ ನನ್ಗೆ ಒಳಗಡೆ ಕರೆಕ್ಟ್ ಅರ್ಥ ಆಯ್ತು. ಇವನಿಗೂ 9ನೇ ದಿವಸನೇ ಆಯ್ತು, ಆ ಹ್ಮ್ ಸೆಂಟ್ರಲ್ ಇರೋ ಆಂಗಲ್ ಸಿಗ್ತಾ ಇರ್ಲಿಲ್ಲ. ಸಿಗ್ತಾ ಇರ್ಲಿಲ್ಲ. ನಂಗೂ ಅಷ್ಟೇ, 3 ಆಂಗಲ್ ಇದೆಯಲ್ಲ ದೊಡ್ಡದು, ಅದೇ ಹತ್ತು ಎಂಟು ತ್ರಿಕೋನ ಹೆಂಗೆ ಅನ್ನೋದು ಗೊತ್ತಾಗ್ಲಿಲ್ಲ. ನೀನ್ ತುಂಬಾ 9ನೇ ದಿನ ಗ್ರೇಟ್ ಅಮ್ಮಿ, ನೀನು ನಿನ್ನ ತೊಡೆ ಮೇಲೆ ಇಲ್ಲ ಇಲ್ಲ ಕೂರಿಸ್ಕೊಂಡಿದ್ದಾಳೆ ಶ್ರೀಮಾತೆ. ಇಲ್ಲ ಇಲ್ಲ ಆಕ್ಚುಲಿ ಇಲ್ಲ ಇದನ್ನ ಹಂಗನ್ಬೇಡಿ. ಹಂಗಾಯ್ತಾ, ಇದಾದ್ಮೇಲೆ ಶುರು ಆಯ್ತು, ಕ್ಯಾನ್ವಾಸ್ ಅಲ್ಲಿ ಮಾಡಿ ಮಾಡಿ ಎಲ್ಲಾರ್ಗು ಕೊಡ್ತಾ ಇದ್ದೆ. ಯಾಕಂದ್ರೆ ಅದ್ ಮಾಡೋದೇ ಒಂದು ಹುಚ್ಚಾಗ್ಬಿಡುತ್ತೆ. ಮನೆ ತುಂಬಾ ಹೌದು ಎಲ್ಲಿ ಹೌದು. ನೋಡಿದ್ರು ಶ್ರೀಚಕ್ರಗಳು, ಇಲ್ಲ ಗೋಡೆಗಳ ಮೇಲೆ ಅಮ್ಮನ್ಲಿವತ್ತು ಹಂಗೆ ಆಗಿದೆ. ಗೋಡೆಗಳ ಮೇಲೆಲ್ಲ ಬರ್ಕೊಟ್ಟಿದ್ದೀನಿ ಫ್ರೆಂಡ್ಸ್ಗೆ ಎಲ್ಲಾರ್ಗು. ಕಡೆಗೆ ಒಬ್ರು ದೊಡ್ಡ ಇವ್ರಿದ್ದಾರೆ, ಸ್ಕೂಲ್ ಓನರ್ ಇದ್ರು ಒಬ್ರು, ತುಂಬಾ ಒಳ್ಳೆ ಮನುಷ್ಯ. ನಮ್ಮ ಮಕ್ಕಳನ್ನ ಶಾಲೆ ಕೂಡ ಹಾಕಿರ್ಲಿಲ್ಲ, ಮನೇಲೆ ಓದ್ಸೋಣ, ಹೆಂಗೂ ನನಗೆ ಕೆಲ್ಸ ಇಲ್ವಲ್ಲ ಅಂತ. ಅವ್ರು ಬಲವಂತವಾಗಿ ಡಾಕ್ಯುಮೆಂಟ್ಸ್ ಬೇಕು ಅಂತ ಬಲವಂತವಾಗಿ ಎತ್ಕೊಂಡು ಹೋಗಿದ್ರು. ಮಕ್ಕಳನ್ನ ಅಲ್ಲೇ ಸ್ಕೂಲ್ ಅಲ್ಲಿ ದಿನ ಅಲ್ಲಿ ಸೇರಿಸಿದ್ರು. ಅವರು ನಮ್ಮ ಸ್ಕೂಲ್ಗೆ ಒಂದು ಶ್ರೀಯಂತ್ರ ಮಾಡಿಕೊಡಿ ಅಂತ ಕೇಳಿದ್ರು. ನಾ ಹೇಳಿದೆ ಹೆಂಗೆ ಅಂತ. ಅವರು ನಾನು ಶಾಸ್ತ್ರೋಕ್ತವಾಗಿ ನ್ಯಾಚುರಲ್ ಆಗಿ ಹಳೆ ಮರ ಆಗಿರ್ಬೇಕು, ಸತ್ತ ಮರವಾಗಿರ್ಬೇಕು, ಅದನ್ನ ಬದುಕಿರೋ ಮರನ ಕಡಿಬಾರ್ದು, ಅಂತದ್ದೇನಾದ್ರೂ ಹುಡುಕಿದ್ರೆ ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಅವರು ಅದ್ ಯಾವುದೋ ಅವ್ರ ಹಳೇ ಮನೇಲಿ ಒಂದು ಲಕ್ಷ್ಮೀ ಸ್ತಂಭ ಅಂತ ಇತ್ತಂತೆ, ಅದನ್ನ ಅವರು ಬಳಸೇ ಇರ್ಲಿಲ್ಲ ಅಂದ್ರೆ ಸೈಡ್ಗೆ ಇಟ್ಬಿಟ್ಟಿದ್ರು. ಅದನ್ನ ತಗೊಂಡ್ಬಂದು ಅದೊಂದು 200-300 ವರ್ಷದ ಗುಜರಾತ್ ಅದನ್ನ ತಗೊಂಡ್ಬಂದು ಅದನ್ನ ಅದ್ರಲ್ಲಿ ನಾವು ಮಾಡಿದ್ವಿ ಫಸ್ಟ್. ಹಾಗ್ ಮಾಡಿದ್ದು ಅದನ್ನ ಮರಣಿಸಿದ ಮರದಿಂದ ದಾರು ಅಂದ್ರೆ ಮರ ಅಂತ ಅದರಿಂದ ಮಾಡ್ತಾರೆ ಹಿಂದಿನ ಕಾಲದ ದೇವಸ್ಥಾನದ ಶಿಲ್ಪಗಳು. ಹಾಗೆ ಶುರು ಮಾಡಿದ್ದು ಅದರಲ್ಲಿ ಶ್ರೀಪರ್ಣಿ ಅಂತ ಒಂದು ಮರದಿಂದ ಮಾಡ್ತಾರೆ. ಹೆಂಗ್ ಗೊತ್ತಾ, ಗುಜರಾತ್ ಅಲ್ಲಿ ಯಜ್ಞ ಮಾಡ್ತಾ ಇರ್ತಾರೆ ಅದೇ ಟೈಮ್ ಅಲ್ಲಿ ಶ್ರೀಚಕ್ರ ಮಾಡಬೇಕು, ಅದು ಬರಿತಾ ಇರ್ತಾರೆ. ಅದು ಕಷ್ಟ. ಅದು ಶ್ರೀಚಕ್ರದಲ್ಲಿ ಮೇರು ಅಂತ ಮನುಷ್ಯನ ಊಹೆ, ಅದು ಶಿವ ಪಾರ್ವತಿಗೆ ಹೇಳ್ಕೊಟ್ಟಿದ್ದು. ಅಮರನಾಥ ಗುಹೆಯಲ್ಲಿ ನಿಷೇಕದಲ್ಲಿ 2D ಡ್ರಾಯಿಂಗ್ ಅದು, ಶ್ರೀ ನಮ್ಮ ಶ್ರೀನಗರದಲ್ಲಿ ಮಾಡಿ, ಅದಕ್ಕೆ ಶ್ರೀನಗರ ಅಂತ ಹೆಸರು ಬಂದಿದ್ದು. ಈ ಒಂದು ಶ್ರೀಶೈಲಕ್ಕೂ ಶ್ರೀಶೈಲ ಅಂತ ಹೆಸರು ಬರಕ್ ಕಾರಣ ಅಲ್ಲಿರೋ ಶ್ರೀಚಕ್ರ. ಶ್ರೀಚಕ್ರ ಹೌದು, ಅರ್ಥ ಆಯ್ತಾ. ಇದು ಶೈಲದಲ್ಲಿ ಮಾಡಿದ್ರೆ ಶೈಲ ಅಂದ್ರೆ ಕಲ್ಲು ಅಂತ, ನಮ್ಮನೆ ಹೆಸರು ಶ್ರೀ ಅಂತ. ಶ್ರೀಶೈಲ ಅಷ್ಟೇ, ಕಲ್ಲಿನಲ್ಲಿ ಮಾಡಿದ್ರೆ ಶ್ರೀಶೈಲ, ದಾರು ಅಲ್ಲಿ ಮಾಡಿದ್ರೆ ಶ್ರೀ ದಾರು ಅಂತ. ಅಂದ್ರೆ ಕಲ್ಲು ಬಂಗಾರ ಇವೆಲ್ಲ ಶಿವನ ಪಂಚಮುಖಗಳು, ವುಡ್ಡು ಕಲ್ಲು ಕಾಪರ್ ಸಿಲ್ವರ್ ಗೋಲ್ಡ್ ಅಂತ 5 ಮುಖಗಳು. ಗೊತ್ತಲ್ಲ ನಿಮ್ಗೆ ಸದ್ಯೋಜಾತ. ಹೀಗೆ ಅದು ಆರಂಭ ಆಗಿ ಅಹೋರಾತ್ರ ನನ್ನ ಎಲ್ಲಿಗೋ ಎತ್ಕೊಂಡ್ ಬಂದ್ಬಿಡ್ತು. ಹಾಗೆ ಶ್ರದ್ಧೆಯಿಂದ ಮಾಡಿ, ಇದಕ್ಕೆ ಅನೇಕ ವಿರೋಧಗಳು ವ್ಯಕ್ತವಾದವು ಅನ್ನಿಸ್ತು. ಯಾವಾಗ ದೇಶಕ್ಕೋಸ್ಕರ ಹೋರಾಟ ಶುರು ಮಾಡಿದ್ನ, ಶ್ರೀಚಕ್ರ ಅನ್ನು ಕೂಡ ಅವರು ನಿಂದಿಸೋಕ್ ಶುರು ಮಾಡಿದ್ರು. ಆಕ್ಚುಲಿ ಇಲ್ಲ ಸಲ್ಲದ ವಿಚಾರಗಳು ಮಾಡಿದ್ರು, ಆದ್ರೆ ಸಾಲವಿಲ್ಲದವರಿಗೆ ಮಾತ್ರ ಶ್ರೀಚಕ್ರ ಕೊಡಕ್ ಶುರು ಮಾಡಿದ್ದು. ಯಾಕಂದ್ರೆ ಶಿವಪುರಾಣದಲ್ಲಿ ಹೇಳ್ತಾನೆ, ಇವಾಗ ನೀ ಒಂದು ಮರಕ್ಕೆ ನೀರ್ ಹಾಕೋ, ಹೇಯ್ ನೀನೇ ಸಾಲದಲ್ಲಿ ಇದೀಯಾ ದುಃಖದಲ್ಲಿ ಇದೀಯಾ, ನನಗೇಕ್ ಆಗ್ತೀಯಾ ಅಂತ. ಅದಕ್ಕೆ ಶಿವನು ಅಷ್ಟೇ, ನನ್ನ ಪೂಜೆ ಮಾಡಕ್ಕೆ ಫಸ್ಟ್ ನಿನ್ ಕಾಲ್ ಮೇಲೆ ನಿಂತ್ಕೊಳ, ಆರ್ಥಿಕ ಋಣಮುಕ್ತನಾದವನು ಆಧ್ಯಾತ್ಮದಲ್ಲಿ ಇಳಿಬೇಕು ಎಂಟ್ರೆನ್ಸ್ ಎಕ್ಸಾಮ್, ಅದಾದ ನಂತರ ಬರದೆ ಪಾರಮಾರ್ಥಿಕ ಋಣ ಮುಕ್ತತೆ, ತಾಯಿ ಋಣ ಅಕ್ಕನ ಋಣ ತಂದೆ ಋಣ ತಮ್ಮನ ಋಣ ಅಣ್ಣನ ಋಣ ಎಲ್ಲ ತೀರ್ಸ್ಕೊಳ್ಳೋದು, ಅದು ಮತ್ತೆ ಬರೋದು. ಇವೆಲ್ಲ ತುಂಬಾ ಟೈಮ್ ವೇಸ್ಟ್ ಮಾಡ್ಬಿಟ್ಟಲ್ಲ ಮನೆಯಿಂದ. ಇಲ್ಲ ಇಲ್ಲ, ನಾನ್ ನಿಮ್ ಟೈಮ್ ವೇಸ್ಟ್ ಮಾಡಿದೆ, ಬಟ್ ತುಂಬಾ ಚೆನ್ನಾಗಿ ಹೇಳಿದ್ರಿ, ತುಂಬಾ ಧನ್ಯವಾದಗಳು. ನನ್ ಫೋನ್ ಎತ್ತುತ್ತಿರೋ ಇಲ್ವೋ ಅನ್ಕೊಂಡೆ, ಫಸ್ಟ್ ಫೋನ್ ಮಾಡಿದ ಕೂಡಲೇ ಎತ್ತಿದ್ರಿ, ತುಂಬಾ ಖುಷಿ ಆಯ್ತು. ಯಾಕೆ ಎತ್ತಿದೆ ಮೀನಾನ ನಿಮ್ದು ಫೋನ್? ಓಕೆ, ಅದನ್ನೇ ನಮ್ದು ನಿಮ್ದು ಋಣ ಇದೆ. ಇಲ್ಲ ಇಲ್ಲ, ನನ್ನ ತಾಯಿಯ ತಂಗಿ ಹೆಸರು ಜಾನಕಿ ಅಂತ. ಹೌದಾ? ಜಾನಕಿ ಅಂತ ಬಂದ ತಕ್ಷಣ ಅಯ್ಯೋ ಜಾನಕಿ ಚಿಕ್ಕಮ್ಮ ರಾಯಚೂರಿಂದ ಫೋನ್ ಮಾಡಿದ್ದು ಅನ್ಕೊಂಡು ನಾನು. ನಮ್ಮ ಅಜ್ಜಿ ಹೆಸರು ಇದು ಜಾನಕಿ ಅಂತ. ನಾನ್ ದಿನ ಬರ್ದು ಮಕ್ಕಳಿಗೆ ಹಾಕದು ವಾಟ್ಸ್ಆಪ್ ನಲ್ಲಿ, ನೋಡ್ರೋ ಇದು ಅಂತ. ಅಮ್ಮ ಇದೇನು ಗೊತ್ತಾಗಲ್ಲ, ಮಕ್ಕಳ ತರ ಡ್ರಾಮಾ ಡಾಕ್ಟರ್. ನಿಮ್ಮ ಬೆಲೆ ಗೊತ್ತಾಗ್ಬೇಕು ಅಂದ್ರೆ ಅವ್ರು ತುಂಬಾ ಖುಷಿ ಪಡ್ತಾರೆ, ಅದೊಂದು ಅದೊಂದು ಆನಂದದ ಪರಮಾವಧಿ ಕಣೋ. ಬಟ್ ನನ್ ಮಗಳಿಗ್ ಗೊತ್ತಾಯ್ತು ಅಮ್ಮ ಶ್ರೀಚಕ್ರ ನಿಜ ಕಷ್ಟ ಬಿಡ್ಸೋದು ಅಂತ. ನನ್ ಮಗ ಅಮೆರಿಕದಲ್ಲಿದ್ದಾನೆ. ಜಾಪನೀಸ್ ಇಂಜಿನಿಯರ್ಸ್, ಜಾಪನೀಸ್ ಜರ್ಮನ್ ಜಯೋಗ್ರಫಿಸ್ಟ್ಸ್,
ಆ ಯುರೋಪಿಯನ್ನು ಯಾರು ಮಾಡಕ್ಕಾಗಿಲ್ಲ. ಅವರು ಈ ಒಂದು ಶ್ರೀಚಕ್ರ ಡಾಟ್ ಕಾಮ್ ಅಂತ ಅಮೆರಿಕದವ್ರು ಮಾಡ್ತಾ ಇದಾರೆ, ಅದರಲ್ಲೂ ತಪ್ಪಿದೆ. 72 ಮೇಲ್ಸ್ ಅಲ್ಲಿ ಕಮ್ಯುನಿಕೇಟ್ ಮಾಡಿದ್ದಾರೆ, ನಂಗೆ ಸರಿಯಾಗಿರೋ ತಿಳಿಸಿ, ಸೆಂಟ್ರಲ್ ಆಂಗಲ್ ತಿಳಿಸಿ ಅಂತ ಕೇಳ್ಕೊಂಡಿದ್ದಾರೆ. ಇವನ್ನು ನೋಡಿ, ಯೂಟ್ಯೂಬ್ ನಲ್ಲಿ ಮತ್ತೆ ನಾನು ಅದನ್ನ ನಿಮ್ಗೆ ಹತ್ರ ಹೇಳ್ಬೇಕು ಅನ್ಕೊಂಡೆ. ಯೂಟ್ಯೂಬ್ ನಲ್ಲಿ ಮತ್ತೆ ನಾವು ಫೇಸ್ಬುಕ್ ನಲ್ಲಿ ಶ್ರೀಚಕ್ರ ಡ್ರಾಯಿಂಗ್ ಅಂತ ಕೊಟ್ರೆ ಫಾರಿನ್ ಅವ್ರು ಬಂದು ನಮ್ಗೆ ಶ್ರೀಚಕ್ರ ಎಲ್ಲ ಇಂಗ್ಲಿಷ್ ನಲ್ಲಿ ಫಾರಿನ್ ಮತ್ತೆ ಹುರಿದೋಯ್ತು ನನ್ಗೆ. ತಪ್ಪಿಲ್ಲ, ಇದು ಅಮೆರಿಕ. ಆದ್ರೆ ಕೇಳಿ, ಬಟ್ಟೆ ಹುರಿದೋಯ್ತು ನಮ್ಮವ್ರು ಇಷ್ಟು ಜನ ಇದ್ಬಂದು ಒಬ್ಬ ಫಾರಿನ್ ಲೇಡಿ ಇದನ್ನ ಡ್ರಾಯಿಂಗ್ ಮಾಡೋದು ಹೇಳ್ಕೊಟ್ಟಾಗಲ್ಲ, ಇದು ಜಸ್ಟ್ ಹೊಟ್ಟೆ ಉರಿಯ ವಿಷಯ. ಆಗಲ್ಲ ನೋಡಿ, ಆ ಡ್ರಾಯಿಂಗ್ ರಾಂಗ್ ಇದೆ. ಅವ್ರದ್ದು ಏನೇನೋ ಇಮ್ಯಾಜಿನ್ ಮಾಡ್ಕೊಂಡಿದ್ದಾರೆ. ಒಬ್ರು ಫಾರಿನರ್ ತಗೊಂಡೋದ್ರು ಅಮೆರಿಕಾಗೆ ಏನಾದ್ರ ಕ್ಯಾನ್ವಾಸ್ ಡ್ರಾಯಿಂಗ್, ಅದನ್ನ ನೋಡಿ ಅವರು ಜಾನ್ ಅಂತ ಹೆಂಗೆ ಇಷ್ಟು ಅಕ್ಯುರೇಟ್ ಬರ್ದಿದಾರೆ, ಇವ್ರ ಅಡ್ರೆಸ್ ಕೊಡಿ ಅಂತ ಇಮೇಲ್ ಅಡ್ರೆಸ್ ತಗೊಂಡು ಮಾತಾಡಿದ್ರು. ಅಮ್ಮಿ, ಇದೊಂದು ಬಯಸಿದ್ರೆ ಬರೋದು ಅಲ್ಲ, ಬಯಸಿದ್ರೆ ಬಿಡೋದು ಅಲ್ಲ. ಬಟ್ ಇದು ಆರಾಧನೆ ಮಾಡೋದ್ರಿಂದ ಏನ್ ತಪ್ಪಿಲ್ಲ ಅಲ್ವಾ ನಾವು ಮಾಡ್ಕೊಂಡು? ಮತ್ತೆ ನೋಡಿ, ಇಷ್ಟ ನಂಗೆ ಸಖತ್ ಕೋಪ ಬರೋದಿಲ್ಲ. ಇಷ್ಟೆಲ್ಲ ರಾತ್ರಿ ಎಲ್ಲ ಹರಕತೆ ಕೇಳಿ ಕೊನೆಯಲ್ಲಿ ಎಡವು ಬಿದ್ದು ಬಿಟ್ಟೆ ನೋಡಮ್ಮಿ. ನೀನ್ ಈ ಪ್ರಶ್ನೆ ಇದೆಂಗಿದ್ರೆ ನಮ್ ತಾಯಿನ ನೋಡ್ಕೊಂಡ್ರೆ ತಪ್ಪಿದ್ಯಾ ಅಂತ ಎಷ್ಟು ಕೋಪ ಬರ್ತಾ ಇದೆಯೋ ನನಗೆ. ಎಂತ ಮೂರ್ಖರು ನೀವೆಲ್ಲ, ಹಿಂಗ್ ಇಷ್ಟೆಲ್ಲ ಬರೆದ್ ಬಿಟ್ಟು ಕೊನೆಯಲ್ಲಿ ಇಂತ ಪ್ರಶ್ನೆ ಇದು ಏನ್ ಗೊತ್ತಾ, ಜನ ಅವಮಾನ ಮಾಡ್ತೀವಿ. ಇಡಮೇ ಫೋನು. ಇಲ್ಲ ಇಲ್ಲ ಕೇಳಿ, ಜನ ಎದುರಿಸ್ತಾರೆ, ಲೇಡೀಸ್ ಪೂಜೆ ಮಾಡಬಾರ್ದು. ಯಾವ ನಮ್ ಹೇಳಿದವನು ಯಾರಲ್ಲ, ಆತ್ಮಕ್ಕೆ ಲೇಡಿ ಜೆಂಟ್ಸ್ ಅನ್ನೋ ಭೇದ ಇಲ್ವೋ? ನೀನ್ ಹಿಂದಿನ ಜನ್ಮದಲ್ಲಿ ಗಂಡಾಗಿರ್ಬೋದು, ಮುಂದಿನ ಜನ್ಮಕ್ಕೆ ಗಂಡಾಗ್ಬೋದು, ಯಾರು ಏನ್ ಬೇಕಾದ್ರೂ ಆಗ್ಬೋದು, ನಾಯಿ ಆಗ್ಬೋದು, ನರಿ ಆಗ್ಬೋದು, ಜಿಂಕೆ ಆಗ್ಬೋದು. ಏ, ಆತ್ಮಕ್ಕೆ ಲಿಂಗ ಭೇದವಿಲ್ಲ, ಬಣ್ಣವಿಲ್ಲ, ರೂಪವಿಲ್ಲ, ವೇಗವಿಲ್ಲ, ಭಾರವಿಲ್ಲ, ಹುಟ್ಟಿಲ್ಲ, ಸಾವಿಲ್ಲ. ನಾನು ಅದೇ ತೀರ್ಮಾನ ಮಾಡಿದೆ. ಏನಾದ್ರು ಪ್ರಶ್ನೆ, ನೀನು ಎಂತ ಶ್ರೀಚಕ್ರದ ಮಹಾನ್ ವಿದ್ಯಾವಂತ ಬಂದ್ರು ಕತ್ತೆತ್ತಿ ನಿಂತ್ಕೊ ಅವ್ರ ಮುಂದೆ, ಏಯ್ ನೀನೆ ಅವನ್ ಹೇಳಕ್ ಹೋಗ, ನಮ್ ತಾಯಿಗೂ ನನಗೂ ಮಧ್ಯೆ ತಂದಿಡ್ತೀಯ ಅಂತ ಹೇಳಿ ಬೈದ್ ಬಿಡ ಅವನ್ನ. ನೀನ್ ಆ ತಾಯಿಗೆ ಹುಟ್ಟಿರೋ ಮಗು, ನಿನ್ನ ಅಮ್ಮನ್ನ ಪೂಜೆ ಮಾಡಬಾರ್ದು ಅಂತ ಹೇಳೋ ಹಕ್ಕಿ ಯಾರಿಗೋ ಇದೆ? ಇನ್ನೊಂದ್ಸಲ, ಹೆಣ್ಣು ಮಕ್ಕಳನ್ನೆಲ್ಲ ತುಳಿಯೋಕ್ ಮಾಡಿರೋಂತ ತಂತ್ರಗಳಿವು. ಇರ್ಬೋದು, ವೇದ ಕಲಿಬಾರ್ದು. ಈ ಒಂದು ಜನಿವಾರ ಹಾಕೋತಿದ್ರೆ ಹೆಣ್ಮಕ್ಳು, ಆದ್ರೆ ಯಾಕೆ ಬೇಡ ಅಂತಿದ್ರು ಅಂದ್ರೆ ಏನಾಗ್ತಿತ್ತು, ತಾಯಿಯ ಪಕ್ಕದಲ್ಲಿ ಅವಾಗ ತಾನೆ ಹುಟ್ಟಿರೋ ಮಗು ಮಲಗೋದಲ್ವಾ? ಆ ಮಗು ಎಷ್ಟೋ ಸಲ ರಾತ್ರಿ ಹೊರಳುವಾಗ ಆ ಜನಿವಾರ ತಲೆಗೆ ಸುತ್ತಕೊಂಡು ಮಕ್ಕಳು ಸುತ್ತೋಗ್ತಾ ಇತ್ತು. ಆದ್ರಿಂದ ನಿಧಾನಕ್ಕೆ ಬಿಡಿಸ್ಬಿಟ್ರು, ತೆಗೆದಿಡೋಂಗಿಲ್ಲ. ಜನಿವಾರ ಆಗ್ತಿದ್ರು ಅಂತ ನಮ್ ತಾತ ಹೇಳಿದ್ರು. ಯಾಕೆ? ದೇವಿ ವಿಗ್ರಹಗಳಿಗಿರಲ್ವಾ ಎಷ್ಟೋ ಜನ? ಹೌದು, ಇರುತ್ತೆ ಇರುತ್ತೆ. ನೋಡಮ್ಮಿ, ತುಂಬಾ ಮಾತಾಡ್ಬಿಟ್ಟೆ ಪಾಪ ನಿನ್ ಟೈಮ್. 24 ನಿಮಿಷ, ಇಷ್ಟು ದೊಡ್ಡ ಆಡಿಯೋ ಯಾವತ್ತು? ಇದನ್ನ ಫೇಸ್ಬುಕ್ ಅಲ್ಲಿ ಹಾಕ್ತಾ ಇದೀನಿ. ಹಾಕಿ. ಆದ್ರೆ ನಿಮ್ಗೆ ನಾನು ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆನೆ. ನಿಮ್ ಯಾವ ಋಣನ ಗೊತ್ತಿಲ್ಲ ನಮ್ದು ನಿಮ್ದು. ತುಂಬಾ ಧನ್ಯವಾದ, ತುಂಬಾ ಹೇಳ್ಕೊಟ್ರಿ. ನನ್ ಗುರುಗಳು ನೀವು, ಆಯ್ತಾ? ಎರಡಕ್ಷರ ಕಲ್ಸಿದ್ದು ಗುರು ಅಂತ ನಮ್ ತಾತ, ನಮ್ ತಂದೆ ಎಲ್ಲ ಹೈಸ್ಕೂಲ್ ಟೀಚರ್ಸ್ ಅವರೆಲ್ಲ ಹೇಳಿದಾರೆ. ಹಾಗಾಗಿ ನೀವು ನನ್ ಗುರುಗಳೇ. ಈ ಶ್ರೀಚಕ್ರ ಅಪ್ಪ ಗುರು, ನಿಮ್ ತಾತ ಗುರು. ಹೋಗಮ್ಮೆ, ನೀನು ಇನ್ನೊಂದ್ಸಲ ಗುರು ಅಂದ್ರೆ ನನ್ನ ಯೋಗ್ಯತೆ, ನನ್ ಮುಂದೆ ಅಹಂಕಾರ ಇನ್ನಷ್ಟು ಬರ್ಸ್ತಿರಿ ನೀವು. ದೇವ್ರ ಇನ್ನಷ್ಟು ಅಹಂಕಾರ. ನಿಮ್ಗೆ ವಾಟ್ಸ್ಆಪ್ ನಂಬರ್ ಕೊಟ್ರೆ ನಮ್ಮಲ್ಲಿರೋ ದೇವಿ ಫೋಟೋ ಹಾಕ್ತೀನಿ ಅಷ್ಟೇ. ನಾನು ಹಾಕದಿನಿ ನಂಬರ್ ಅನ್ನ ಹಾಕ್ತೀನಿ ಇದಕ್ಕೆ. ನಮ್ಮನೇಲಿ ಇರೋ ದೇವಿ, ನಾನ್ ಪೂಜೆ ಮಾಡೋ ದೇವಿನ ನಿಮ್ಗೆ ಹಾಕ್ತೀನಿ. ಓಕೆ, ಥ್ಯಾಂಕ್ ಯು. ಅಣುರೇಣು ತೃಣದಿಂದ ಶಬ್ದ ಮೂಲದ ತನಕ ಕ್ರಿಮಿ ಸರ್ಪವನ ಜಲಜ ಜೀಮೂತ ಮೃಗ ಮನುಜ
ಅಣುರೇಣು ತೃಣದಿಂದ ಶಬ್ದ ಮೂಲದ ತನಕ ಕ್ರಿಮಿ ಸರ್ಪವನ ಜಲಜ ಜೀಮೂತ ಮೃಗ ಮನುಜ ಬಿಂದು ಹುಟ್ಟಿತು ತ್ರಿಭುಜ ನಾಲ್ಕೈದು ಕೂಡಿ ಧಾತು ನಲವತ್ಮೂರು ಜೀವಾತ್ಮ ಸೇರಿ ಬಿಂದು ಹುಟ್ಟಿತು ತ್ರಿಭುಜ ನಾಲ್ಕೈದು ಕೂಡಿ ಧಾತು ನಲವತ್ಮೂರು ಜೀವಾತ್ಮ ಸೇರಿ ತ್ರಿಕೋನ ಅಷ್ಟವಸುಗಳೆ ಎಂಟು ಕೋಣೆಗಳು ಕಾಣ ಜೀವಿ ಜೀವಿಗೂ ಕವಚ ಮೂಲ ತ್ರಿಕೋನ ಅಷ್ಟವಸುಗಳೆ ಎಂಟು ಕೋಣೆಗಳು ಕಾಣ ಹತ್ತರೆರಡು ತ್ರಿಭುಜಾಹಾರ ಹತ್ತಿಸುತ್ತವೆ ಅತಿ ಎತ್ತರಕ್ಕೆ ನೋಡ ಹತ್ತರೆರಡು ತ್ರಿಭುಜಾಹಾರ ಹತ್ತಿಸುತ್ತವೆ ಅತಿ ಎತ್ತರಕ್ಕೆ ನೋಡ ಹದಿನಾಲ್ಕು ಮನುಗಳ ತ್ರಿಕೂಟ ಯತನವಲ್ಲಿ ನಾಗರೆಂಟು ಹದಿನಾರೆಲೆಯ ಭದ್ರಕೋಟೆಯ ಒಳಗೆ ಮೂರು ವೃತ್ತಗಳಿಂದ ವೃತ್ತವಾಗಿರುವುದು ಸದನವು ಮೂರರ ಸಮಭುಜದ ಒಳಗೆ ನಾಲ್ಕು ದ್ವಾರಗಳ ಆಲಯವು ಆಗಿದೆ ಒಡಲೊಳಗಮ್ಮ ಶ್ರೀ ಚಕ್ರತಾಯೆ ಕೊಲ್ಲುವವನ್ ಹುಟ್ಟಿಸಿದವನ ಅಪ್ಪನುಟ್ಟಿದ್ದು ನಿನ್ನ ಒಡಲೊಳಗಮ್ಮ ಶ್ರೀ ಚಕ್ರತಾಯೆ ದಶಾರಯುಗ್ಮಾ ಮನ್ವಸ್ತ್ರನಾಗದಳ ಷೋಡಶಪತ್ರಯುಕ್ತಂ ವೃತ್ತತ್ರಯಂಚ ಧರಣಿ ಸದನಂತ್ರಯಂಚ ಶ್ರೀಚಕ್ರರಾಜ ಉದಿತಃ ಪರದೇವತಾಯಾಃ